नमस्ते वीक्षकरे एल्लरू सूपर आगिद्रे अंत अंदुकोळ्तीनि इवत्तिन निसर्जिकेगे निमगेल्ल स्वागत इवत्तिन दिन नावु एक्सपल्स 200 2V मत्ते 4V इदेरडु मध्यदल्लि एनु होलिके इदे मत्ते एनु व्यत्यास इदे अन्नोदन्न तिळ्कोळ्ता होगोण सो डिसन वैसु एरू गाड़ी निम्हे सेमे चेंजस् कलर स्कीम अदर चेंजस् सो होस बैक कलर बरते ब्लैक ब्लू इन ब्लैक एंड रेड मत वैट एंड ब्लू मोदी ना होल के नोड़े एरू बैकलू निम्हे मुंगड़े टयर अल्वा 21 इंचस् बे 90 mm विड़ती डिस्क्रेक बंदू 276 mm मत निगे सिंगल चानल ABS बरते रोज पटेल डिस्क मुदे 4V ಮತ್ತೆ 2V ನಿಮಗೆ ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್ ಬರುತ್ತೆ ಅದರ ವಿಡ್ತ್ ಬಂದ್ಬಿಟ್ಟು ನಿಮಗೆ 37 mm ಇರುತ್ತೆ ಸೋ ಮುಂದ್ಗಡೆ ನೋಡ್ತಿದ್ರಲ್ಲ ಇದು ಫೆಂಡರ್ ಬಂದ್ಬಿಟ್ಟು ಹಾಗೂ ಇದರಲ್ಲಿ ಬಂದ್ಬಿಟ್ಟು ಎರಡು ಸೇಮ್ ಇದೆ ಹೆಡ್ಲೈಟ್ ಡಿಸೈನ್ ಕೂಡ ಎರಡರಲ್ಲೂ ಸೇಮ್ ಬರುತ್ತೆ ನಕಲ್ ಗಾರ್ಡ್ ಆಗಿರಬಹುದು ವಿಂಡ್ ಸ್ಕ್ರೀನ್ ಆಗಿರಬಹುದು ಇವೆಲ್ಲ ಬಂದ್ಬಿಟ್ಟು ನಿಮಗೆ ಸೇಮ್ ಇದೆ 2V ಏನಿದೆ ಅದೇ ತರನೇ ಇದೆ ಇಲ್ಲಿ ನಿಮಗೆ ಸ್ವಲ್ಪ ಡಿಫರೆನ್ಸ್ ಬರುತ್ತೆ ಅಂತಂದ್ರೆ ಈ ಮಿರರ್ ನೋಡ್ತಿದ್ರಲ್ಲ ಇಲ್ಲಿ ಬ್ಲಾಕ್ ಅಲ್ಲಿ ಇದರದ್ದು ಇಲ್ಲಿ ಬಂದ್ಬಿಟ್ಟು ನಿಮಗೆ ಬ್ಲೂ ದಲ್ಲಿದೆ ಆಮೇಲೆ ರೆಡ್ ಅಲ್ಲಿ ಬರುತ್ತೆ ಮತ್ತೆ ವೈಟ್ ಅಲ್ಲಿ ಬರುತ್ತೆ ನಿಮಗೆ 2V ಕೂಡ BS6 ವರ್ಷನ್ ಬರುತ್ತೆ ಎಂಜಿನ್ ಗಾರ್ಡ್ ಪ್ಲೇಟ್ ಇದೆಯಲ್ವಾ ಇದು ಬಂದ್ಬಿಟ್ಟು ನಿಮಗೆ 2V 4V ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ 2V ಹಾಗೆ ನಿಮಗೆ 4V ಸಿಂಗಲ್ ಸೀಟ್ ಇರುತ್ತೆ ಸೋ ಸೀಟ್ ಬಂದ್ಬಿಟ್ಟು ನಿಮಗೆ ಕಂಫರ್ಟ್ ಬಂದ್ಬಿಟ್ಟು ಎರಡರಲ್ಲೂ ಒಂದೇ ತರ ಇದೆ ಸೋ ತುಂಬಾ ಹಾರ್ಡ್ ಇಲ್ಲ ತುಂಬಾ ಸಾಫ್ಟ್ ಇಲ್ಲ ಸೋ ಲಾಂಗ್ ರೂಟಿಗೆ ಯಾವ ತರ ಸೀಟ್ ಬೇಕೋ ಅದೇ ತರ ಸೀಟನ್ನೇ ಮಾಡಿದ್ದಾರೆ ಸೋ ಹಿಂದಗಡೆ ಟೈರ್ ಗಳು ಏನಿದೆ ಅಲ್ವಾ ಇದು ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ 18 ಇಂಚಸ್ ಬರುತ್ತೆ ಮತ್ತೆ 120 mm ವಿಡ್ತ್ ಬರುತ್ತೆ ಟೈರ್ ಗಳು ನಿಮಗೆ ಬಟನ್ಸ್ ಬರುತ್ತೆ ಸೋ ಆಫ್ ರೋಡ್ ಅಲ್ಲಿ ಅಥವಾ ಅಡ್ವೆಂಚರ್ ಬೈಕ್ ಅಲ್ಲೆಲ್ಲ ನಿಮಗೆ ಆಲ್ಮೋಸ್ಟ್ ಇದೇ ತರನೇ ಬರುತ್ತೆ ಎರಡು ಬೈಕ್ ಅಲ್ಲೂ ನಿಮಗೆ ಡಿಸ್ಕ್ ಬ್ರೇಕ್ ಬಂದ್ಬಿಟ್ಟು ಹಿಂದಗಡೆ ಇದು 220 mm ಇರುತ್ತೆ ಸೋ ಮತ್ತೆ ಇದು ಬಂದ್ಬಿಟ್ಟು ನಿಮಗೆ ರೋಸ್ ಪೆಟಲ್ ಡಿಸ್ಕ್ ಬರುತ್ತೆ ಸ್ಯಾರಿ ಗಾರ್ಡ್ ಕೂಡ ನಿಮಗೆ ಎರಡು ಬೈಕ್ ಅಲ್ಲೂ ಬರುತ್ತೆ ಇದರಲ್ಲೂ ಇದೆ ಹಾಗೆ ಕೂಡ ಅದರಲ್ಲೂ ಕೂಡ ಇದೆ ಹಿಂದಗಡೆ ಇರೋ ಸಸ್ಪೆನ್ಷನ್ ಬಂದ್ಬಿಟ್ಟು ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ ಸೋ ಹಿಂದಗಡೆ ಗ್ರ್ಯಾಬ್ ರೈಲ್ ಏನಿದೆ ಅಲ್ವಾ 2V ಅಲ್ಲಿ ನಿಮಗೆ ಯಾವ ತರ ಇದೆ ಅಲ್ವಾ ಅದೇ ತರನೇ 4V ಇರೋದು ನಿಮಗೆ 2V ಇರೋ ಹ್ಯಾಂಡಲ್ ಬಾರ್ ಇದೆ ಇದರಲ್ಲಿ ನಿಮಗೆ ಇಲ್ಲಿ ಪಾಸ್ ಲೈಟ್ ಹಾಗೆ ಇಲ್ಲಿ ಲೋ ಬೀಮ್ ಹೈ ಬೀಮ್ ಈ ಮೂರನ್ನು ಒಂದೇ ಬಟನ್ ಅಲ್ಲೇ ಬರುತ್ತೆ ಹಾಗೆ ಇಲ್ಲಿ ಇಂಡಿಕೇಟರ್ ಬರುತ್ತೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಹಾರ್ನ್ ಬರುತ್ತೆ ನಾನು ರೈಟ್ ಅಲ್ಲಿ ನೋಡ್ತಾ ಇದ್ರೆ ಇಂಜಿನ್ ಕಿಲ್ ಸ್ವಿಚ್ ಇಂಜಿನ್ ಆನ್ ಸ್ವಿಚ್ ಇದೆ ಮತ್ತೆ ಇಲ್ಲಿ ಬಂದ್ಬಿಟ್ಟು ಇಗ್ನಿಷನ್ ಇದೆ ಸೋ ಇದು ಬಂದ್ಬಿಟ್ಟು ನಿಮಗೆ ಇನ್ಸ್ಟ್ರುಮೆಂಟ್ ಕ್ಲಸ್ಟರ್ ಇರುತ್ತೆ 4V ಅಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಹ್ಯಾಂಡ್ ಲೆಫ್ಟ್ ಗೆ ನಿಮಗೆ ಇಲ್ಲಿ ನಿಮಗೆ ಲೋ ಬೀಮ್ ಹೈ ಬೀಮ್ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಏನು ಮಾಡ್ತಾರೆ ಪಾಸ್ ಲೈಟ್ ಅನ್ನು ಕೊಟ್ಟಿರ್ತಾರೆ ಹಾರ್ನ್ ಇದೆ ಮತ್ತೆ ಇಲ್ಲಿ ಬಂದ್ಬಿಟ್ಟು ಇಂಡಿಕೇಟರ್ ಸೋ ಈ ಸ್ವಿಚ್ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಹಾಗೆ ಹ್ಯಾಂಡ್ ಬಾರ್ ಎಲ್ಲ ಎಕ್ಸಾಕ್ಟ್ಲಿ ಸೇಮ್ ಇದೆ ಮತ್ತೆ ಇಲ್ಲಿ ಏನು ಬಟನ್ ನೋಡ್ತಿದ್ರಲ್ವಾ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಇಂಜಿನ್ ಕಿಲ್ಲು ಇಂಜಿನ್ ಆನು ಮತ್ತೆ ಸ್ಟಾರ್ಟ್ ಈ ಮೂರನ್ನು ಒಂದೇ ಬಟನ್ನಲ್ಲಿ ಕೊಟ್ಟಿದ್ದಾರೆ ಸೋ ಈ ಚೇಂಜಸ್ ಕೂಡ ಇಲ್ಲಾಗಿದೆ ಇನ್ಸ್ಟ್ರುಮೆಂಟ್ ಕ್ಲಸ್ಟರ್ ಸೇಮೇ ಇದೆ ಅದರಲ್ಲಿ ಏನು ಚೇಂಜಸ್ ಇರಲ್ಲ ಈವನ್ ನಿಮಗೆ ಮಿರರ್ ಏನಿದೆ ಅಲ್ವಾ ಅದು ಕೂಡ ಅದೇ ತರನೇ ಇರುತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು ನಿಮಗೆ 2V ಮತ್ತೆ 4V 220 mm ಇದೆ ಕಿಕ್ಕರ್ ಬಂದ್ಬಿಟ್ಟು ನಿಮಗೆ ಎರಡು ಬೈಕಲ್ಲೂ ಇದೆ ಸೋ ಇದರಲ್ಲಿ ಸ್ವಲ್ಪ ಡಿಸೈನ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ 2V ಈ ತರ ಇರುತ್ತೆ ನೋಡಿ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿದ್ದಾರೆ 4V ಇಂಡಿಕೇಟರ್ಸು ಮತ್ತು ಟೇಲ್ ಲ್ಯಾಂಪ್ ನಿಮಗೆ 2V ಹಾಗೆ 4V ಎರಡು ಸೇಮೇ ಇದೆ ಸೊ ಇನ್ನು ಇಂಜಿನ್ ನೋಡೋದಾದ್ರೆ ನಿಮಗೆ ಎರಡರಲ್ಲೂ 199.6 cc ಬರುತ್ತೆ ಸಿಂಗಲ್ ಸಿಲಿಂಡರು SOHC ಇಂಜಿನ್ ಬರುತ್ತೆ ಇಲ್ಲಿ ಎರಡರಲ್ಲೂ ಬಂದ್ಬಿಟ್ಟು ನಿಮಗೆ 5-speed ಗೇರ್ ಬಾಕ್ಸ್ ಬರುತ್ತೆ ಮತ್ತು ನಿಮಗೆ ಕೂಲಿಂಗ್ ಅಂದ್ಬಿಟ್ಟು ಆಯಿಲ್ ಕೂಲಿಂಗ್ ಬರುತ್ತೆ ಜೊತೆಲಿ ಇದು ಫ್ಯೂಲ್ ಇಂಜೆಕ್ಷನ್ ಸಿಸ್ಟಮ್ ಆಗಿರುತ್ತೆ ಫ್ಯೂಲ್ ಟ್ಯಾಂಕ್ ಬಂದ್ಬಿಟ್ಟು ಡಿಸೈನ್ ಸೇಮ್ ಆಗಿದೆ ಅದರಲ್ಲಿ ಏನು ಚೇಂಜಸ್ ಮಾಡಿಲ್ಲ ಮತ್ತು ಎರಡರಲ್ಲೂ ನಿಮಗೆ 13 liter ಕೆಪಾಸಿಟಿ ಇರುತ್ತೆ ಈ ಟ್ಯಾಂಕ್ ಪ್ಯಾಡ್ ಏನಿದೆ 4V ಮತ್ತು ನಿಮಗೆ 2V ಎಕ್ಸಾಕ್ಟ್ಲಿ ಸೇಮ್ ಇದೆ ಇವನ್ ಈ ಫ್ಯೂಲ್ ಕ್ಯಾಪ್ ಬರುತ್ತಲ್ವಾ 2V ಅಥವಾ 4V ಸೇಮೇ ಇದೆ ಸೊ ಮೊದಲನೇ ಚೇಂಜಸ್ ಬಂದ್ಬಿಟ್ಟು ಎರಡು ಬೈಕಲ್ಲಿ ಇರೋದು ಏನಂತಂದರೆ ನಿಮಗೆ ಎಕ್ಸ್ಪಲ್ಸ್ 200 2V ಎರಡು ವಾಲ್ ಬರುತ್ತೆ 200 4V 4 valve ಬರುತ್ತೆ ಸೊ ಇದರಿಂದ ಏನಾಗುತ್ತೆ ಅಂತಂದರೆ 4V ಇರೋ ಇಂಜಿನ್ಗೆ ಸ್ವಲ್ಪ ಉಸಿರಾಡಿಸೋಕ್ಕೆ ಜಾಸ್ತಿ ಜಾಗ ಸಿಗ್ದಾಗುತ್ತೆ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಅದು ಟಾಪ್ ಎಂಡಲ್ಲಿ ಅಥವಾ ಹೈ ರೇಂಜಲ್ಲಿ ಪರ್ಫಾರ್ಮೆನ್ಸ್ ಸ್ವಲ್ಪ ಚೆನ್ನಾಗಿ ಮಾಡುತ್ತೆ ಎರಡನೇದಾಗಿ ನೋಡ್ಲಿಕ್ಕೆ ಹೋದ್ರೆ 4V ಹೆಡ್ಲೈಟ್ ಇದೆ ಅಲ್ವಾ ಹೆಡ್ಲೈಟ್ ಬಂದ್ಬಿಟ್ಟು 22% ಬ್ರೈಟರ್ ಮಾಡಿದ್ದಾರೆ ಅಂತ ಹೀರೋದವರು ಹೇಳ್ತಾ ಇದ್ದಾರೆ ಸೊ ಮೂರನೇದಾಗಿ ನಾವು ನೋಡೋದಾದ್ರೆ ಈ ಪಿನ್ಸ್ ಏನು ನೋಡ್ತಿದ್ರಲ್ವಾ ನೀವು ಆಯಿಲ್ ಕೂಲರ್ಗೆ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ 8 pins ಬರುತ್ತೆ 2V ಬಂದ್ಬಿಟ್ಟು ನಿಮಗೆ 6 pins ಬರುತ್ತೆ 8 pins ಇದ್ರೆ ಅಡ್ವಾಂಟೇಜ್ ಏನಂತಂದ್ರೆ ನಿಮಗೆ ಕೂಲಿಂಗ್ ಸಿಸ್ಟಮ್ ಸ್ವಲ್ಪ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ ಅದರಿಂದ ಲಾಂಗ್ ರೈಡ್ ನೀವು ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹೊತ್ತವರೆಗೂ ಲಾಂಗ್ ರೈಡ್ನ ಮಾಡ್ಕೊಂಡು ಹೋಗ್ಬೋದು ಈಗ 2V ಇಂಜಿನಲ್ಲಿ ಬಂದ್ಬಿಟ್ಟು ಏನಿತ್ತು ಅಂದರೆ 18.1 PS ಪವರ್ ಬರ್ತಾ ಇತ್ತು
ಹಾಗೆ 16.45 ನ್ಯೂಟನ್ ಮೀಟರ್ ಟಾರ್ಕ್ ಬರ್ತಾ ಇತ್ತು. 4V ಇಂಜಿನ್ ಅಲ್ಲಿ ಏನಾಗಿದೆ ಅಂತಂದ್ರೆ ನಿಮಗೆ ಟೋಟಲ್ 19.1 ಪಿಎಸ್ ಪವರ್ ಬರುತ್ತೆ ಮತ್ತೆ ಟಾರ್ಕ್ ಬಂದ್ಬಿಟ್ಟು 17.35 ನ್ಯೂಟನ್ ಮೀಟರ್ ಟಾರ್ಕ್ ಬರುತ್ತೆ. ಸೊ 2Vಗೆ ಕಂಪೇರ್ ಮಾಡಿದ್ರೆ 4Vದಲ್ಲಿ 1 ಪಿಎಸ್ ಪವರ್ ಜಾಸ್ತಿ ಕೊಟ್ಟಿದ್ದಾರೆ ಮತ್ತೆ 1 ನ್ಯೂಟನ್ ಮೀಟರ್ ಟಾರ್ಕ್ ಕೂಡ ಜಾಸ್ತಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡಿಫ್ರೆನ್ಸ್ ಏನಂದ್ರೆ 2Vದಲ್ಲಿ ನಿಮಗೆ ಏನಂತಂದ್ರೆ 38 T0 ಸ್ಪ್ರಾಕೆಟ್ ಬರ್ತಾ ಇತ್ತು, 4Vದಲ್ಲಿ ನಿಮಗೆ 45 T0 ಸ್ಪ್ರಾಕೆಟ್ ಬರ್ತಾ ಇದೆ. ಸೊ ಇದರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಟಾಲರ್ ಮತ್ತೆ ಲಾಂಗರ್ ಗೇರ್ ರೇಷಿಯೋ ಬರುತ್ತೆ. ಸೊ ನಿಮಗೆ ಹೈವೇಲ್ ಓಡಿಸಿರ್ಬೇಕಾದ್ರೆ ಅದ್ರ ಫೀಲ್ ಆಗುತ್ತೆ. ಸೊ ಇನ್ನು ನೀವು ಬ್ರೇಕ್ ಪೆಡಲ್ ನೋಡ್ಲಿಕ್ಕೆ ಹೋದ್ರೆ ಈ ತರ ಬರುತ್ತೆ 2Vದಲ್ಲಿ. 4Vದಲ್ಲಿ ಬ್ರೇಕ್ ಪೆಡಲ್ ಬಂದ್ಬಿಟ್ಟು ಈ ತರ ಮಾಡಿದ್ದಾರೆ. ಸೊ ನಿಮಗೆ ಬ್ರೇಕಿಂಗ್ ಎಫಿಷಿಯನ್ಸಿ ಎಲ್ಲ ಎರಡರಲ್ಲೂ ಸೇಮೆ ಇರುತ್ತೆ, ಬಟ್ ಈ ಪೆಡಲ್ ಏನಿದೆ ಅಲ್ವಾ ಈ ಪೆಡಲ್ ಅಲ್ಲಿ ಬಂದ್ಬಿಟ್ಟು ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಕರ್ಬ್ ರೇಟ್ ಬಂದ್ಬಿಟ್ಟು 157 ಕೆಜಿಸ್ ಇತ್ತು, ನಿಮಗೆ 4Vದಲ್ಲಿ ಬಂದ್ಬಿಟ್ಟು 158 ಕೆಜಿಸ್ ಆಗಿದೆ. ಸೊ ಇಲ್ಲಿ ಕರ್ಬ್ ರೇಟ್ ಸ್ವಲ್ಪ ಜಾಸ್ತಿ ಇದೆ. ನಿಮಗೆ ನಿಮಗೆ 2Vದಲ್ಲಿ ಏನಾಗುತ್ತೆ ಅಂತಂದರೆ ಲೋ ರೇಂಜು ಮತ್ತು ಮಿಡ್ ರೇಂಜ್ ಇದೆಯಲ್ವೋ ಅದು ಸ್ವಲ್ಪ ಚೆನ್ನಾಗಿ ಅಂದರೆ ಜಾಸ್ತಿ ಇರುತ್ತೆ. 4Vದಲ್ಲಿ ನಿಮಗೆ ಹೈ ರೇಂಜ್ ಬಂದ್ಬಿಟ್ಟು ತುಂಬ ಸಖತ್ತಾಗಿರುತ್ತೆ. ಸೊ ಇಲ್ಲಿ 4 ವಾಲ್ ಕೊಟ್ಟರಿಂದ ಏನಾಗುತ್ತೆ ಅಂದರೆ ಜಾಸ್ತಿ ಬ್ರೀದಿಂಗ್ ಸ್ಪೇಸ್ ಸಿಗುತ್ತೆ ಗಾಡಿಗೆ. ಸೊ ಅದರಿಂದ ಈಸಿಯಾಗಿ ಏನಾಗುತ್ತೆ ಅದು 100+ ನೀವು ಹೋಗ್ತಿರ್ಬೇಕಾದ್ರೆ ಆರಾಮಾಗಿ ರೆವ್ ಮಾಡ್ಕೊಂಡೋಗ್ಬೋದು, ತುಂಬ ಇಂಜಿನ್ ಸ್ಟ್ರೇನ್ ಆಗುತ್ತೆ ಅಂತ ಅನ್ಸಲ್ಲ. ಅದು ನಿಮಗೆ 2Vದಲ್ಲಿ ಆಗ್ತಾ ಇತ್ತು, ಆ ಸ್ಟ್ರೇನು ನಿಮಗೆ ಇಂಜಿನ್ ಸ್ಟ್ರೇನ್ ಆಗ್ತಿದೆ ಅನ್ನೋದು 4Vದಲ್ಲಿ ಇನ್ನು ಇರಲ್ಲ. ಸೊ ಇದಿಷ್ಟು ಈ ವಿಡಿಯೋ ಬಗ್ಗೆ. ಸೊ ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ. ಸೊ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಅದನ್ನು ಕಮೆಂಟ್ಸಲ್ಲಿ ಹಾಕಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್. ಬಾದುಸೋ.